ಶೈಕ್ಷಣಿಕ ರಂಗದಲ್ಲಿ ಹೊಸ ಭರವಸೆಯನ್ನು ಮೂಡಿಸುತ್ತಾ ಮುನ್ನಡೆಯುತ್ತಿರುವ ಹೊಸ ಶಿಕ್ಷಣ ಸಂಸ್ಥೆಯಾಗಿದೆ ತ್ವೈಬಾ ನಾಲೆಜ್ ಸೆಂಟರ್. ನವ ಪೀಳಿಗೆಗೆ ಲೌಕಿಕ ಶಿಕ್ಷಣದ ಜೊತೆಗೆ ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡಿ ಇಸ್ಲಾಮಿಕ್ ದಾಳ್ವಾ ರಂಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಒಂದು ಉತ್ತಮ ಸಮಾಜವನ್ನು ಕಟ್ಟಿ ಬೆಳೆಸುವ ಸದುದ್ದೇಶದಿಂದ ಉನ್ನತ ವಿದ್ವಾಂಸರ ಹಾಗೂ ಸಾದಾತ್ಗಳ ಆಶೀರ್ವಾದದೊಂದಿಗೆ ಸ್ಥಾಪಿಸಲ್ಪಟ್ಟ ಸುಂದರ ಸಂಸ್ಥೆಯಾಗಿದೆ ಇದು. ತ್ವೈಬಾ ವುಮೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಇಸ್ಲಾಮಿಕ್ ಶರಿಯಾ, ತ್ವೈಬಾ ಮಹಿಳಾ ಶರೀಅತ್ ಶಿಕ್ಷಣ ಸಂಸ್ಥೆ. ಸಾಮಾಜಿಕ ಕೆಡುಕುಗಳು ವ್ಯಾಪಕಗೊಳ್ಳುತ್ತಿವೆ. ಯುವತಿಯರು ಧಾರ್ಮಿಕ ಮೌಲ್ಯಗಳನ್ನು ಗಾಳಿಗೆ ತೂರಿ ಪಾಶ್ಚಾತ್ಯ ಸಂಸ್ಕೃತಿಗೆ ಆಕರ್ಷಿತರಾಗುತ್ತಿದ್ದಾರೆ. ಕಾಲೇಜು ಕ್ಯಾಂಪಸ್ಗಳು, ಫ್ರೆಂಡ್ಸ್ ಸರ್ಕಲ್ಗಳು ಮತ್ತು ಪರಿಸರಗಳು ಅಧಾರ್ಮಿಕತೆ ಹಾಗೂ ಅಶ್ಲೀಲತೆಗಳಿಗೆ ವೇದಿಕೆಯೊದಗಿಸುತ್ತಿವೆ. ಪ್ರೇಮ ಪ್ರಕರಣ, ಲೈಂಗಿಕ ಕಿರುಕುಳ, ರ್ಯಾಗಿಂಗ್ ಮುಂತಾದ ಅಹಿತಕರ ಸುದ್ದಿಗಳು ಹೆತ್ತವರನ್ನು ತಲ್ಲಣಗೊಳಿಸುತ್ತಿವೆ. ಈ ಕಾರಣದಿಂದ ಹೆತ್ತವರು ಹೆಣ್ಮಕ್ಕಳ ಸುರಕ್ಷತೆ ಮತ್ತು ಭದ್ರತೆಗಾಗಿ ಮತ ಭೌತಿಕ ಶಿಕ್ಷಣಗಳು ಒಂದೇ ಸೂರಿನಡಿಯಲ್ಲಿ ಲಭಿಸುವ ಶಿಕ್ಷಣ ಸಂಸ್ಥೆಗಾಗಿ ಹಾತೊರೆಯುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸುರಕ್ಷತೆ, ಭದ್ರತೆ, ಆಧ್ಯಾತ್ಮಿಕತೆ ಎಂಬ ಶೀರ್ಷಿಕೆಯಡಿಯಲ್ಲಿ ಸ್ಥಾಪಿಸಲ್ಪಟ್ಟ ತ್ವೈಬಾ ಮಹಿಳಾ ಶರೀಅತ್ ಸಂಸ್ಥೆಯು ಪೋಷಕರ ಆಶಾ ಕಿರಣವಾಗಿ ಮೂಡಿಬರುತ್ತಿದೆ. ಎರಡು ಸಾವಿರದ ಹದಿನೇಳು ಮೇ 24ರಂದು ಅಸೈಯದ್ ಅತಾವುಲ್ಲಾ ತಂಗಳ್ ಅವರಿಂದ ಉದ್ಘಾಟನೆಗೊಂಡ ಪ್ರಸ್ತುತ ಸಂಸ್ಥೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಖುರ್ಆನ್, ಹದೀಫ್, ಫಿಕ್ಹ್, ತಸವ್ವುಫ್ ಹಾಗೂ ಅಹ್ಲು ಸುನ್ನದ ಆದರ್ಶಗಳು ಸೇರಿದಂತೆ ಹಲವಾರು ಉಪಯುಕ್ತ ಗ್ರಂಥಗಳನ್ನು ಕಲಿಸಲಾಗುತ್ತಿದೆ. ಪರಿಣತ ವಿದ್ವಾಂಸರು ಮತ್ತು ಮಹಿಳಾ ಶರೀಅತ್ ಕಾಲೇಜಿನಿಂದ ಬಿರುದು ಪಡೆದ ಆಲಿಮಾತ್ಗಳ ಬೋಧನೆಯೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಸಂಪೂರ್ಣ ಇಸ್ಲಾಮಿ ಚೌಕಟ್ಟು, ಆಧ್ಯಾತ್ಮಿಕ ವಾತಾವರಣ, ಕ್ಯಾಂಪಸ್ ಹಾಗೂ ಶಿಸ್ತುಬದ್ಧ ಕಲಿಕೆಯ ಅವಕಾಶ ಈ ಸಂಸ್ಥೆಯ ವಿಶೇಷ. ದೈನಂದಿನ ಹೇಳಬೇಕಾದ ದಿಕ್ರಗಳು, ನಿತ್ಯ ಜೀವನದಲ್ಲಿ ಅಳವಡಿಸಬೇಕಾದ ಶಿಷ್ಟಾಚಾರಗಳು ಮುಂತಾದವುಗಳ ಬಗ್ಗೆ ತರಬೇತಿ ನೀಡಲಾಗುತ್ತಿದೆ. ಎಸ್ಎಸ್ಎಲ್ಸಿ ಪಾಸಾದ ವಿದ್ಯಾರ್ಥಿನಿಯರಿಗೆ ನೇರವಾಗಿ ಪಿಯುಸಿ ಪರೀಕ್ಷೆ ಬರೆಯಲು ಅನುವು ಮಾಡಿಕೊಡಲಾಗುತ್ತಿದೆ. ಕಲಿತ ಜ್ಞಾನವನ್ನು ಮೈಗೂಡಿಸಿಕೊಳ್ಳುತ್ತಾ ಅದನ್ನು ಇತರರಿಗೆ ತಲುಪಿಸಲು ಅಗತ್ಯವಾದ ಭಾಷಣ, ತರಗತಿ ನಡೆಸುವ ತರಬೇತಿ ವಾರಕ್ಕೊಮ್ಮೆ ಸಾಹಿತ್ಯ ವೇದಿಕೆಯ ಮೂಲಕ ನೀಡಲಾಗುತ್ತಿದೆ. ಕಂಪ್ಯೂಟರ್, ಟೈಲರಿಂಗ್ ತರಬೇತಿಯೊಂದಿಗೆ ವಿದ್ಯಾರ್ಥಿನಿಯರ ಕೌಶಲ್ಯ ಅಭಿವೃದ್ಧಿಗೆ ಅವಕಾಶ ಇಲ್ಲಿ ಕೊಡಲಾಗುತ್ತಿದೆ. ಭಾಷಣ, ಬರಹ, ಪ್ರಬಂಧ, ಕ್ವಿಜ್, ಅನುವಾದ, ಬುರ್ದಾ ಆಲಾಪನೆ, ಕುಕ್ಕಿಂಗ್, ವಿದೌಟ್ ಫೈರ್ ಬೆಸ್ಟ್ ಔಟ್ ಆಫ್ ವೇಸ್ಟ್ ಮುಂತಾದ ಸ್ಪರ್ಧೆಗಳ ಮೂಲಕ ವಿದ್ಯಾರ್ಥಿನಿಯರ ಪ್ರತಿಭೆಯನ್ನು ಪೋಷಿಸಿ ಪ್ರಬುದ್ಧರನ್ನಾಗಿ ಮಾಡಲಾಗುತ್ತಿದೆ. ಆಧ್ಯಾತ್ಮಿಕ ಚೈತನ್ಯ ಮೂಡಿಸಲು ಮಹಾತ್ಮರ ಮಕಬರ ಜಿಯಾರತ್ ಟೂರ್ ಸಂಘಟಿಸಲಾಗುತ್ತಿದೆ. ಸೈಯದ್ ಪೊಸೋಟ್ ತಂಗಳ್ರವರ ಸುಪುತ್ರ ಸೈಯದ್ ಶಹೀರ್ ತಂಗಳ್ರವರ ಇಜಾಜತ್ ಮುಖಾಂತರ ಮಾಸಿಕ ದಿಕ್ರ್ ಸಲಾತ್ ಮಜಲಿಸ್ಗಳನ್ನು ಶರೀಅತ್ ಕಾಲೇಜಿನ ವಿದ್ಯಾರ್ಥಿನಿಯರಿಂದಲೇ ನಡೆಸಲಾಗುತ್ತಿದೆ. ನವ ತಲೆಮಾರಿನಿಂದ ಕಣ್ಮರೆಯಾಗುತ್ತಿರುವ ಮೊಹಿಯುದ್ದೀನ್ ಮಾಲೆ, ನಫೀಸತ್ ಮಾಲೆ, ಭದ್ರ ಮಾಲೆಯಂತಹ ಮಹಾತ್ಮರ ಕೀರ್ತನೆಗಳನ್ನು ಕಲಿಸಿಕೊಡಲಾಗುತ್ತಿದೆ. ವೀಡಿಂದ ಬಿಳಕುಗಳಾಯಿ ಮಾರೇಂಡ ಪ್ರಿಯಪ್ಪೆಟ್ಟ ಸಹೋದರಿ ಮಾ, ರೆಂಡು ವಿದ್ಯಾಭ್ಯಾಸಂ ಕೊಂಡು ವಳರ್ನ್ ವರಣಮೆನ್ನ ಮಹತ್ತಾಯ ಒಂದು ಲಕ್ಷ್ಯಂ ಕೊಂಡು ನಮ್ಮೊಡೆ ವಳರ್ನ್ ವರುನ್ನ ಪ್ರಿಯಪ್ಪೆಟ್ಟ ಬಿಂಜು ಮಕ್ಕಳಕ್ಕೊಕ್ಕೆ ಮತಪರಮಾಯ ವಿದ್ಯಾಭ್ಯಾಸವും ಅದിന്റെ ഓരോ ವಿಷಯಗಳും ഇസ്ലാമികമായ വിഷയങ്ങളെ പകർന്നു കൊടുക്കുക എന്ന വലിയ ലക്ഷ്യത്തോടുകൂടെ ഈ മഹത്തായ ഉള്ളാളത്തിൻ്റെ പരിസര പ്രദേശത്ത് ഒരുക്കിയതായ ഒരു വലിയ സംരംഭമാണ് ത്വൈബ നോളജ് സെൻ്റർ എന്ന് പറയുന്ന ഈ മഹത്തായ സംരംഭം. അൽഹംദുലില്ലാ, അള്ളാഹുവിൻ്റെ തൗഫീഖ് കൊണ്ട് ഒട്ടനവധി ഇമാമിങ്ങൾ രചിച്ച ഗ്രന്ഥങ്ങളിൽ നിന്ന് ക്രോഡീകരിച്ച ഓരോ വിഷയങ്ങളെയും ആസ്പദമാക്കിക്കൊണ്ട് ഹദീസിൻ്റെയും അതുപോലെ തന്നെ കർമ്മശാസ്ത്രത്തിൻ്റെയും അതുപോലെ
തസവൂഫിന്റെയും അതുപോലെ അറബി ഓരോ കിതാബുകളെയും വായിക്കേണ്ട രീതിശാസ്ത്രങ്ങളെ കുറിച്ചും ഒക്കെ മതപരമായിട്ടുള്ള വിദ്യാഭ്യാസം നൽകിക്കൊണ്ട് അതുപോലെ തന്നെ ഭൗതികമായ വിദ്യാഭ്യാസം അതോടൊപ്പം നൽകിക്കൊണ്ട് ഉന്നതമായ ഒരു വിജയത്തിലേക്ക് ഈ മഹത്തായ സംരംഭം മുന്നോട്ട് പോയിക്കൊണ്ടിരിക്കുകയാണ് എന്നതിൻ്റെ ഏറ്റവും വലിയ ഒരു തെളിവാണ് ഈ എടുത്തു നടന്ന എക്സാമുകളിൽ പരീക്ഷകളിലും അൽഹംദുലില്ലാഹ് ഉന്നതമായ വിജയത്തോടുകൂടെ കുട്ടികളൊക്കെ നല്ല മാർക്ക് വാങ്ങി വിജയം കൈവരിക്കുകയും ചെയ്തിട്ടുണ്ട്. അതുകൊണ്ട് ഈ മഹത്തായ സംരംഭത്തിൻ്റെ വിജയത്തിന് വേണ്ടി എല്ലാവരും സദാസമയം പ്രാർത്ഥിക്കുകയും ഇതുമായി ബന്ധം പുലർത്തിക്കൊണ്ട് നമ്മുടെ കുട്ടികളെയും അയച്ച് വിദ്യയുള്ള ഒരു സമൂഹമായി മാറ്റാൻ വേണ്ടി എല്ലാവരും ശ്രമിക്കണമെന്ന് ഇതുപോലെ ഞങ്ങൾ അറിയിക്കുകയും ചെയ്യുന്നു.